ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಜೆ ಆಗಿದೆ. ಸೊ ನಾನು ಇವತ್ತೊಂದು ಸಂಜೆ ಒಂದು ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ಟ್ರೈ ಮಾಡ್ತಿದ್ದೀನಿ. ಖಂಡಿತ ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡೋದ್ರಿಂದ ಪಿಂಪಲ್ ಮಾರ್ಕ್, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್, ಸನ್ ಟ್ಯಾನ್, ಸನ್ ಬರ್ನ್, ಓಪನ್ ಪೋರ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಈ ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಸ್ಕಿನ್ ವೈಟನಿಂಗ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಸುಕ್ಕು ಕಟ್ಟೋದು ಆ್ಯಂಡ್ ಆ್ಯಂಟಿ ಏಜಿಂಗ್ ಆಗಿರ್ಬೋದು ಆ್ಯಂಡ್ ಪಿಂಪಲ್ ಮಾರ್ಕ್ ಮೇನಾಗಿ ಹೋಗ್ಬೇಕು ಅಂದರೆ ಇದನ್ನು ನೀವು ಟ್ರೈ ಮಾಡಿ. ಡೆಫಿನೆಟ್ಲಿ ಇದಕ್ಕೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ರಾತ್ರಿ ಮಲ್ಕೋಬೇಕಾದ್ರೆ ಇದನ್ನು ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ, ಓಕೆನಾ? ಸೊ ನಾನು ಆಲ್ರೆಡಿ ಇಲ್ಲಿ ಪ್ಯಾಕ್ ರೆಡಿ ಮಾಡ್ಕೊಂಡು ಬಂದೆ, ಕೂತಿದ್ದೀನಿ. ಸೊ ಏನು ಚಿನ್ನಿ, ಈ ಪ್ಯಾಕ್ ತಯಾರಿಸ್ಕೊಳ್ಳೋ ಹೇಗೆ ತಯಾರಿಸ್ಕೊಂಡೆ ಅಂತ ಇವಾಗ ಹೋಗಿ ನೋಡಿ. ಫ್ರೆಂಡ್ಸ್, ಇಲ್ಲಿ ಫಸ್ಟ್ ನಾನು ಖಾಲಿ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಬನಾನಾ. ಸೊ ನಾನು ಒಂದು ಬಾಳೆಹಣ್ಣಲ್ಲಿ ಅರ್ಧ ತೊಗೊಂಡಿದ್ದೀನಿ, ನನ್ನ ಫೇಸಿಗೆ ಸಾಕಷ್ಟು. ಸೊ ಫ್ರೆಂಡ್ಸ್, ಅದನ್ನು ಈ ರೀತಿ ತುರಿತಾ ಇದ್ದೀನಿ. ನೀಟಾಗಿ ಅದು ಸ್ಮ್ಯಾಶ್ ಆಗಬೇಕಲ್ಲ, ಅದಕ್ಕೆ ನೀವು ಸ್ಮ್ಯಾಶ್ ಹಾಗೆ ಕೈಯಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು. ನನಗೆ ಮಿಕ್ಸಿಯಲ್ಲಿ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಕೈಯಲ್ಲಿ ನೀಟಾಗಿ ಅದು ಸಣ್ಣ ಆಗೋ ಥರ ನೀಟಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಗಾಯ್ಸ್, ನೆಕ್ಸ್ಟ್ ಇನ್ನೊಂದು ಸ್ಪೂನ್ ನಾನು ಅನಿ ಹಾಕುತ್ತಾ ಇದ್ದೀನಿ. ಯಾವುದು ಅಂದರೆ ಇದು ಡಾಬರ್ದು, ಕಾಣಿಸ್ತಾ ಇರ್ಬೋದು ನಿಮಗೆ. ಒಂದು ನಿಮಿಷ ನೀಟಾಗಿ ತೋರಿಸ್ತೀನಿ. ನೋಡಿ, ಅನಿ ಹಾಕ್ತಾ ಇದ್ದೀನಿ. ಸೊ ಈಗ ಎರಡನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಮಿಕ್ಸ್ ಮಾಡಿ ಈ ಎರಡರಿಂದ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಇದೆ. ನಿಮ್ಗೆ ಎರಡರದ್ದು ಬೆನಿಫಿಟ್ ಹೇಳ್ತೀನಿ. ಸೊ ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕೈಯಲ್ಲೇ ಮಾಡ್ಕೊಳ್ಳಿ, ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಬೇಡಿ. ಕೈಯಲ್ಲಿ ಮಾಡಿದ್ರೇ ಅದು ನೀಟಾಗಿ ಸ್ಮ್ಯಾಶ್ ಆಗೋದು, ಇಲ್ಲಾಂದರೆ ನೀಟಾಗಿ ಫುಲ್ಲು ಮಿಕ್ಸ್ ಆಗಲ್ಲ. ಓಕೆನಾ? ಬನ್ನಿ ಫ್ರೆಂಡ್ಸ್, ಇವಾಗ ಪ್ಯಾಕ್ ರೆಡಿಯಾಗಿದೆ. ಇದನ್ನು ಅಪ್ಲೈ ಮಾಡ್ಕೊತಾ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಫ್ರೆಂಡ್ಸ್, ಬಾಳೆಹಣ್ಣಲ್ಲಿ ವಿಟಮಿನ್ ಎ ಮತ್ತು ಸಿ ಇರುತ್ತೆ. ಇದರಿಂದ ನಮ್ಮ ತ್ವಚೆ ತಾರುಣ್ಯವಾಗಿರೋಕ್ಕೆ ಹೆಲ್ಪ್ ಆಗುತ್ತೆ. ತಾರುಣ್ಯ ಅಂದರೆ ನಾವು ಎಷ್ಟೇ ಎದ್ದಿರ್ತೀವೋ ಅದಕ್ಕಿಂತ ಇನ್ನು ಚಿಕ್ಕದಾಗಿ ಕಾಣಿಸ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ಮುಖದಲ್ಲಿ ನೆರಿಗೆ ಇರುತ್ತಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ಆ್ಯಂಟಿ ಏಜಿಂಗ್ ಆಗಿದ್ದರೆ ಅದು ಕೂಡ ಕಡಿಮೆ ಆಗೋಕ್ಕೆ ಬಾಳೆಹಣ್ಣು ಹೆಲ್ಪ್ ಮಾಡುತ್ತೆ. ವಿಟಮಿನ್ ಎಯಿಂದ ಇಷ್ಟೊಂದು ಬೆನಿಫಿಟ್ಸ್, ವಿಟಮಿನ್ ಸಿಯಿಂದ ನಮ್ಮ ಸ್ಕಿನ್ ಅಂದರೆ ಡೆಡ್ ಸ್ಕಿನ್ಸ್ ಎಲ್ಲ ನೀಟಾಗಿ ತೆಗೆಯತ್ತೆ. ಸ್ಕಿನ್ನ ಒಳಪಾಗಿಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಗ್ಲೋ ಬರೋಕ್ಕೆ. ಆ್ಯಂಡ್ ಹನಿ ಒನ್ ಸ್ಕಿನ್ ಟೋನ್ ಅಂದರೆ ಒಂದು ಕಡೆ ಬ್ಲ್ಯಾಕು ಒಂದು ಕಡೆ ವೈಟ್ ಆಗಿದ್ದರೆ ಸೇಮ್ ಎಲ್ಲ ಒಂದೇ ಕಡೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಕಣ್ಣಿನ ಕೆಳಗೂ ಯಾಕೆ ಅಪ್ಲೈ ಮಾಡ್ತಿದ್ದೀನಿ ಅಂದರೆ ಡಾರ್ಕ್ ಸರ್ಕಲ್ಸ್ ಆಗಿದ್ದರೆ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೀವು ನೆರಿಗೆ ಮತ್ತು ಸುಕ್ಕುಗಳನ್ನು ಹೋಗಿಸ್ಕೋಬೇಕು ಅಂದರೆ ಪ್ರತಿದಿನ ನೀವು ಬಾಳೆಹಣ್ಣು ಹಚ್ಕೊಂಡ್ರು ಕೂಡ ನಿಮ್ಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಮುಖದಲ್ಲಿ ಪಿಂಪಲ್ ಮಾರ್ಕ್ ಇದ್ದರೂ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಪಿಂಪಲ್ ಮಾರ್ಕ್ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಡೆಫಿನೆಟ್ಲಿ ನಾನು ಇದು ನಿಮ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗಲ್ಲ ಫ್ರೆಂಡ್ಸ್, ಯಾಕೆಂದರೆ ಬಾಳೆಹಣ್ಣು ನಿಮಗೆ ಗೊತ್ತು ಅದು ನ್ಯಾಚುರಲ್. ಸೊ ನೀವು ಇದರಿಂದ ಯಾವುದೇ ಥರ ನಮಗೆ ಭಯ, ನಮ್ಮ ಫೇಸ್ ಹಾಳಾಗ್ಬೋದು ಅಂತ ಭಯ ಪಡ್ಬೋದು. ಸೊ ಇದರಿಂದ ಯಾವುದೇ ಥರ ಭಯ ಪಡಬೇಡಿ. ನೀವು ಭಯ ಪಡಬೇಕಾಗಿರೋದು ಏನಕ್ಕೆ ಅಂದರೆ ಪಾರ್ಲರಲ್ಲಿ ಯೂಸ್ ಮಾಡ್ತಾರಲ್ಲ, ಸೊ ಅದಕ್ಕೆ ನೀವು ಭಯ ಪಡಿ. ಸೊ ಓಮ್ ರೆಮಿಡಿಗೆ ಯಾರು ಕೂಡ ಭಯ ಪಡಬೇಡಿ. ನಮ್ಮ ಪಾಪು ಇಲ್ಲಿ ನಾನು ಹಚ್ಕೊಳ್ಬೇಕಾರೆ ಆಟ ಆಡ್ತಿದ್ದಾಳೆ, ಅವಳು ಬರಬೇಕು ಬರಬೇಕು ಅಂತ. ಸೊ ಫುಲ್ ಅಪ್ಲೈ ಮಾಡಾಗಿದೆ ನಾನೀಗ. ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಟು ನಿಮಗೆ ಡ್ರೈ ಆದಮೇಲೆ ನಾನು ನಿಮಗೆ ಸಿಗ್ತೀನಿ, ಓಕೆನಾ? ಇವಾಗ ಮನೇಲಿ ಸ್ವಲ್ಪ ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು. ಸೊ ಕಸ ಗುಡಿಸಿ ಪಾತ್ರೆ ತೊಳೆಯೋಷ್ಟೊತ್ತಿಗೆ ಇದು ಡ್ರೈ ಆಗುತ್ತೆ. ಸೊ ನಾನು ಇದಕ್ಕೆ ಅಂತ ಏನು ಟೈಮ್ ಕೊಡೋಲ್ಲ. ಸೊ ನಾನು ಯಾವ ಏನಾದರೂ ಕೆಲಸ ಮಾಡಬೇಕಂದ್ರೆ ಮುಂಚೆ ಹಚ್ಕೋತೀನಿ. ಬನ್ನಿ, ಈಗ ನಾನು ಫುಲ್ಲು ಒಣಗಿದೆ, ನೀವೇ ನೋಡ್ತಾ ಇರ್ಬೋದು ಫುಲ್ಲು ಒಣಗಿಬಿಟ್ಟಿದೆ. ಸೊ ಬನ್ನಿ, ಈಗ ನಿಮಗೆ ನಾನು ವಾಶ್ ಮಾಡ್ಕೊಂಡು ಸಿಗ್ತೀನಿ, ನೀವೇ ರಿಸಲ್ಟ್ ನೋಡಂದ್ರಿ. ಗಾಯ್ಸ್ ನೋಡಿ, ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಬೈ, ಲವ್ ಯು ಆಲ್.